ಹಲೋ ಗುಡ್ ಮಾರ್ನಿಂಗ್ ಎಲ್ರಿಗೂ ನಮಸ್ಕಾರ ಆಧ್ಯಾತ್ಮಿಕವಾಗಿ ಬದುಕೋಣ ಮಾಲಿಕೆಯಲ್ಲಿ ಇವತ್ತು ತಿಳ್ಕೊಳ್ಳೋಣ ನಾವು ಜಪ ಶುರು ಮಾಡಿ ಒಂದ್ ವಾರ ಆಗಿದೆ ಅದರ ಜೊತೆಯಲ್ಲಿ ಇನ್ನೊಂಚೂರು ಅಂದ್ರೆ ಆ ಜಪದ ಜೊತೆಯಲ್ಲಿ ನಾವು ಆಧ್ಯಾತ್ಮಿಕ ಜೀವನ ಆಧ್ಯಾತ್ಮಿಕ ಆರೋಗ್ಯ ಆಧ್ಯಾತ್ಮಿಕ ಆಹಾರ ಈ ತರ ಎಲ್ಲವನ್ನು ತಿಳ್ಕೊಂಡು ನಾವು ಸ್ವಲ್ಪ ಸ್ವಲ್ಪ ಅಳವಡಿಸ್ಕೊಳ್ಳೋಣ ಈಗ ನಮ್ಗೆ ಕಾಯಿಲೆಗಳು ಯಾಕೆ ಬರುತ್ತೆ ಇಮ್ಯುನಿಟಿ ಪವರ್ ಯಾಕ್ ಕಮ್ಮಿ ಆಗತ್ತೆ ನಮ್ಗೆ ಅಂದ್ರೆ ಈಗ ಕಾಯಿಲೆ ಬರೋದನ್ನ ತಡಿಯಕ್ಕಾಗಲ್ಲ ಈ ಪ್ಯಾಂಡಮಿಕ್ಸ್ ಎಲ್ಲ ನಮ್ ಕೈಯಲ್ಲಿ ಇಲ್ಲ ಬಂದೇ ಬರುತ್ತೆ ಹೀಗಿದೆ ಹಾಗಿರುವಾಗ ನಮ್ಗೆ ಯಾಕೆ ತಡೆಯಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದಾಗ ಈ ಕಾಯಿಲೆ ಬರುವುದಕ್ಕೆ ಕಾರಣನೇ ಫಸ್ಟ್ ನಮ್ ಮನಸು ಯಾವುದೇ ಒಂದ್ ಕಾಯಿಲೆ ಬರ್ಬೇಕಂದ್ರೆ ಅದಕ್ಕೆ ಕಾರಣ ಏನಪ್ಪಾ ಅಂದ್ರೆ ನಮ್ಮ ಪ್ರಭಾವಳಿ ಆರಾದಲ್ಲಿರೋ ವಿರುದ್ಧ ಅಂಶಗಳು ಅಂದ್ರೆ ನಮ್ಮ ಯೋಚನೆಗೆ ವಿರುದ್ಧವಾದ ಯೋಚನೆಗಳು ವಿರುದ್ಧವಾದ ಕ್ರಿಯೆಗಳು ವಿರುದ್ಧವಾದ ಭಾವನೆಗಳು ಇದರಿಂದ ಹುಟ್ಟುತ್ತೆ ಅಂದ್ರೆ ಕೆಟ್ಟ ಯೋಚನೆ ಕೆಟ್ಟ ಕ್ರಿಯೆ ಕೆಟ್ಟ ಭಾವನೆಗಳಿಂದ ಈ ವಿರುದ್ಧಾಂಶಗಳು ಹುಟ್ಕೊಳ್ಳುತ್ತೆ ಈ ಪ್ರಭಾವಳಿಯಲ್ಲಿ ಅಂದ್ರೆ ಆರಾದಲ್ಲಿ ಇದು ಯಾವಾಗ ಜಾಸ್ತಿ ಆಗಿ ಆಗಿ ನಮ್ಮ ಭೌತಿಕ ದೇಹ ತಲುಪುತ್ತೋ ಅದು ಕಾಯಿಲೆಯಾಗಿ ನಮ್ಗೆ ಪರಿಣಮಿಸತ್ತೆ ಇದಕ್ಕೆ ಕಾಯಿಲೆ ಬರೋದನ್ನ ತಡೆಗಟ್ಟಬೇಕು ಇಲ್ಲದೆ ಇದ್ರೆ ನಮ್ ಇಮ್ಯುನಿಟಿ ಪವರ್ ಹೆಚ್ಚಿಸ್ಕೋಬೇಕಂದಾಗ ಈ ಕೆಟ್ಟ ಯೋಚನೆ ಕ್ರಿಯೆ ಭಾವನೆಗಳನ್ನ ನಾವು ಆದಷ್ಟು ಕಮ್ಮಿ ಮಾಡ್ಕೊಳ್ತಾ ಬರ್ಬೇಕು ಇದೆಲ್ಲ ಒಂದೇ ಸರಿಗಾಗೋದಿಲ್ಲ ಯಾವುದೇ ನಾವು ಒಂದು ಕ್ರಿಯೆಗಳಲ್ಲಿ ತೊಡ್ಕೊಂಡಾಗ ಅದು ನಮ್ ಬಾಡಿ ಅಕ್ಸೆಪ್ಟ್ ಮಾಡ್ಬೇಕಂದ್ರೆ ತೊಂಬತ್ತು ದಿವಸ ಬೇಕು ಅಂತ ಹೇಳ್ತಾರೆ ಕೆಲವರು ನಲ್ವತ್ತೆಂಟು ದಿವಸಕ್ಕೆ ತಗೊಳ್ತಾರೆ ಅದಕ್ಕೇನೆ ಮಂಡಲ ಅಂತ ನಾವು ಏನಾದ್ರೂ ಪೂಜೆಗಳು ಮಾಡ್ಬೇಕಾದ್ರೆ ಎಲ್ಲ ಮಾಡೋದು ನಲ್ವತ್ತೆಂಟು ದಿವಸಗಳ ಮಂಡಲ ಅಂತ ಇಲ್ಲ ಮೂರು ತಿಂಗಳು ತೊಂಬತ್ತು ದಿವಸ ಅಂತ ತಗೋತೀವಿ ಈ ಸಿಟ್ಟು ಕೋಪ ಅಸೂಯೆ ದ್ವೇಷ ಇವೆಲ್ಲವನ್ನ ಆದಷ್ಟು ನಾವು ಕಮ್ಮಿ ಮಾಡ್ಕೊಳ್ತಾ ಬರ್ಬೇಕು ಅದರ ಜೊತೆಯಲ್ಲಿ ಒಳ್ಳೆ ಯೋಚನೆ ಕ್ರಿಯೆ ಭಾವನೆ ಸಹಾನುಭೂತಿ ಸಂತೋಷದಿಂದ ಇರೋದು ಈ ತರದನ್ನ ನಾವು ಈ ಪಾಸಿಟಿವ್ ಐಟಮ್ಸ್ನ ಹೆಚ್ಚು ಹೆಚ್ಚು ಮಾಡ್ಕೋಬೇಕು ಇದನ್ನ ನಾವು ಅಡಾಪ್ಟ್ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಎರಡರಿಂದ ಮೂರ್ ತಿಂಗಳು ನಾನು ಆಗ್ಲೇ ಹೇಳ್ದಂಗೆ ತೊಂಬತ್ತು ದಿವಸ ಮಾಡಿದ್ರೆ ಸಾಕು ನಮ್ಗೆ ಎಷ್ಟೇ ಆರೋಗ್ಯ ಕೆಡ್ಲಿ ಬೇರೆಯವ್ರಿಗಿಂತ ಬೇಗ ನಾವು ರೆಡಿ ಆಗಕ್ಕೆ ನಮ್ ಬಾಡಿ ಸಪೋರ್ಟ್ ಮಾಡುತ್ತೆ ಅಂದ್ರೆ ಇಮ್ಯುನಿಟಿ ಪವರ್ ಹೆಚ್ಚಾಗತ್ತೆ ಯಾವುದೇ ಮಾತ್ರೆ ಈ ತರ ಏನು ಬೇಕಾಗಿರೋದಿಲ್ಲ ಇವೆಲ್ಲ ಹೆಚ್ಚಾಗತ್ತೆ ಮತ್ತೆ ನಮ್ಮ ಮನಸ್ಸನ್ನ ಉತ್ತಮವಾದ ಸ್ಥಿತಿಯಲ್ಲಿ ಇಟ್ಕೊಳ್ಳೋದ್ರ ಜೊತೆಗೆ ನಮ್ಮ ಆಹಾರ ಪದ್ಧತಿ ಕೂಡ ಆರೋಗ್ಯವನ್ನ ಕಾಪಾಡಕ್ಕೆ ಸಹಾಯ ಮಾಡುತ್ತೆ ಈ ಆರೋಗ್ಯ ಪದ್ಧತಿ ಬಗ್ಗೆನು ಮುಂದೆ ನಾನು ಹೇಳ್ತೀನಿ ಆಧ್ಯಾತ್ಮಿಕ ಆಹಾರ ಯಾಕೆ ಅಂತಂದ್ರೆ ನಾವೆಲ್ಲ ಹೇಳ್ತೀವಲ್ಲ ಊಟ ಬಲ್ಲವನಿಗೆ ರೋಗವಿಲ್ಲ ಮಾತು ಬಲ್ಲವನಿಗೆ ಜಗಳವಿಲ್ಲ ಅಂತ ಅಂದ್ರೆ ನಾವು ಊಟ ಮಾಡ್ಬೇಕು ಅಂತ ತಿಳ್ಕೊಂಡ್ಬಿಟ್ರೆ ರೋಗ ಇಲ್ಲ ಅಂತ ಎಷ್ಟು ಹಳೇ ಗಾದೆ ಆದ್ರೂ ನಾವದನ್ನ ಮಾತ್ರ ಬರೀ ಅಡಾಪ್ಟ್ ಮಾಡ್ಕೊಂಡಿಲ್ಲ ಕೇಳ್ಕೊಂಡು ಬಂದಿದ್ದೀವಿ ಅಷ್ಟೆ ಹೀಗೆ ಅದೆಲ್ಲ ಮುಂದಿನ ಇದ್ರಲ್ಲಿ ನಾನು ಆಧ್ಯಾತ್ಮಿಕ ಆಹಾರದ ಬಗ್ಗೆ ಹೇಳ್ತೇನೆ ಆಮೇಲೆ ಈ ಆರೋಗ್ಯಕ್ಕೆ ಮೂಲ ಮನ್ಸು ಮನಸ್ಸಿಗೆ ಮೂಲ ಧ್ಯಾನ ಮೆಡಿಟೇಷನ್ ನಾವು ಮೆಡಿಟೇಷನ್ ಬಂದಿಲ್ಲ ಅಂದ್ರೂ ಪರವಾಗಿಲ್ಲ ಒಂದು ಧ್ಯಾನ ಮುದ್ರೆ ಹಾಕೊಂಡು ಬೆಳಿಗ್ಗೆ ಅರ್ಧ ಗಂಟೆ ರಾತ್ರಿ ಅರ್ಧ ಗಂಟೆ ಮಾಡ್ಬಿಟ್ರೆ ನಾವು ಡಾಕ್ಟರ್ನೇ ದೂರ ಇಡ್ಬೋದು ಅಂತ ಹೇಳ್ತಾರೆ ಯಾಕೆ ಅಂತಂದ್ರೆ ಈ ಮೆಡಿಟೇಷನ್ ಅಲ್ಲಿ ನೆಗೆಟಿವ್ ಥಾಟ್ಸ್ ಅನ್ನ ಆಚೆ ಹಾಕುವಂತ ಶಕ್ತಿ ಇದೆ ನಾನು ಆಗ್ಲೇ ಹೇಳ್ದಂಗೆ ಈ ನೆಗೆಟಿವ್ ಥಾಟ್ಸ್ ನ ತೆಗೆದಾಕ್ಬೇಕು ಅಂತಂದಾಗ ಈ ಮೆಡಿಟೇಷನ್ ಧ್ಯಾನ ಅನ್ನೋದು ಕೂಡ ನಮ್ಗೆ ಹೆಲ್ಪ್ ಮಾಡುತ್ತೆ ತುಂಬಾ ಚೆನ್ನಾಗಿ ಆಚೆ ಹಾಕೋಕೆ ಸಹಾಯ ಮಾಡುತ್ತೆ ಇದ್ರಿಂದ ಎಷ್ಟೊಂದು ರೋಗಗಳು ನಮ್ಗೆ ದೂರ ಆಗತ್ತೆ ಅಂದ್ರೆ ಒಂದು ಫಾರ್ಟಿ ಫೋರ್ ಪರ್ಸೆಂಟ್ ಅಷ್ಟು ರೋಗಗಳಿಗೆ ಈ ಮನಸ್ಸೇ ಕಾರಣ ಅಂತ ಹೇಳ್ತಾರೆ ಅಂದ್ರೆ ಯಾವ್ದಿರ್ಬೋದು ಪೈಲ್ಸು ಚರ್ಮ ರೋಗ ನಿದ್ರೆ ಬರ್ದೇ ಇರೋದು ಹಾರ್ಟ್ ಪ್ರಾಬ್ಲಮ್ಸು ಇವೆಲ್ಲದಕ್ಕೂ ಮನಸ್ಸೇ ಕಾರಣ ಅಂತ ಹೇಳಲಾಗತ್ತೆ ಆದ್ರಿಂದ ಮತ್ತೆ ಇನ್ನೊಂದು ಹೇಳ್ಬೇಕಂದ್ರೆ ಈ ಆರೋಗ್ಯದ ಬಗ್ಗೆ ಅತೀ ಕಾಳಜಿ ಇರ್ಬೋದು ಮತ್ತೆ ಅನುಮಾನ ಶಂಕೆ ಏನಾದ್ರೂ ಆಗೋಗ್ಬಿಟ್ರೆ ಹಾಗಾಗೋಗ್ಬಿಟ್ರೆ ಅನ್ನೋದ್ ಕೂಡ ನಮ್ ಮನ್ಸನ್ನ ಕೆಡಿಸ್ಬಿಡುತ್ತೆ ಆದ್ರಿಂದ ಈ ಎಲ್ಲಾ ಚಿಂತೆನ ಬದಿಗಿಟ್ಬಿಟ್ಟು ಖುಷಿಯಾಗಿ ಅಂದ್ರೆ ಆದಷ್ಟು ಸ್ವಲ್ಪ ಸ್ವಲ್ಪ ಟ್ರೈ ಮಾಡಕ್ ಮಾಡ್ಬಿಟ್ರೆ ಎಂತ ಮಹಾವ್ಯಾಧಿ ಮಹಾಮಾರಿ ವ್ಯಾಧಿ ಆದ್ರೂ ನಮ್ ಕೈಯಲ್ಲಿ ದೂರ ಇಡಕ್ ಸಾಧ್ಯ ಆಗತ್ತೆ ಅಂತ ಹೇಳ್ತಾರೆ ಯಾಕೀಗೆ ಅಂದ್ರೆ ನಮ್ ಶರೀರದಲ್ಲಿ ಎಷ್ಟೋ ವರ್ಷಗಳಿಂದ ಅಂದ್ರೆ ವರ್ಷಾನ್ ಗಟ್ಲೆಯಿಂದ ಕೆಲವು ವೈರಾಣುಗಳು ಮನೆ ಮಾಡ್ಕೊಂಡಿರುತ್ತಂತೆ ಅಂದ್ರೆ ಯಾವುದೇ ಕಿರುಕುಳ ಕೊಡಿದ್ರೆ ಗಪ್ ಚಿಪ್ ಅಂತ ಒಂದ್ ಕಡೆ ಕೂತ್ಕೊಂಡ್ಬಿಟ್ಟಿರುತ್ತೆ ಆದ್ರೆ ನಾವು ಮಾನಸಿಕ ಒತ್ತಡ ಚಿಂತೆ ಇವೆಲ್ಲ ಅತಿ ಮಾಡ್ಕೊಂಡಾಗ ಅದು ಆಕ್ಟಿವ್ ಆಗ್ಬಿಡತ್ತೆ ನಮ್ಮನ್ನೇ ನಾಶ ಮಾಡೋಕೆ ಹುಟ್ಕೊಂಡ್ಬಿಡುತ್ತೆ ಅಂತ ಹೇಳ್ತಾರೆ ಆದ್ರಿಂದ ಸ್ವಸ್ಥ ಮನ್ಸಿದ್ಬಿಟ್ರೆ ಸದೃಢ ಶರೀರ ಅಂತ ಹೇಳ್ಬೋದು ಆಮೇಲೆ ಹಿಂದೆ ಕೂಡ ಹೇಳ್ತಿದ್ರಲ್ವಾ ನೆಗಡಿ ಬಂದ್ರೆ ಔಷಧಿ ತಗೊಂಡ್ರೆ ಒಂದ್ ವಾರಕ್ಕೆ ಹೋಗುತ್ತೆ ಇಲ್ಲ ಅಂದ್ರೆ ಏಳು ದಿಸಕ್ ಹೋಗುತ್ತೆ ಅಂತ ಅಂದ್ರೆ ಯಾವುದೇ ಆಗ್ಲಿ ನಮ್ಗೆ ವಾಸಿಯಾಗೋಕೆ ಏಳು ದಿವಸ ಬೇಕು ಅಂತ ಹೇಳ್ತಾರೆ ಅವಾಗ ತಡಿಯೋ ಶಕ್ತಿ ಬರುತ್ತೆ ಅಂತ ಆದ್ರಿಂದ ನಾವು ಆಧ್ಯಾತ್ಮಿಕ ಆರೋಗ್ಯ ಕಾಪಾಡ್ಕೊಳ್ಳೋದ್ರಲ್ಲಿ ನಮ್ಮ ಆಧ್ಯಾತ್ಮಿಕ ಮನಸ್ಸು ಕೂಡ ತುಂಬಾ ಇಂಪಾರ್ಟೆಂಟ್ ಆಗತ್ತೆ ಮತ್ತೆ ಇವತ್ತಿನ ಇದ್ಯಾವ್ದಪ್ಪ ಅಂದ್ರೆ ಜಪ ಓಂ ಶ್ರೀ ಗೃಹ ದೇವತಾಭ್ಯೋ ನಮಃ ಯಾಕಂದ್ರೆ ಮನೆ ಯಜಮಾನ ಹೇಗೋ ಹಾಗೆ ನಮ್ಮ ಮನೆ ದೇವರು ಕೂಡ ನಮ್ಮನ್ನ ತುಂಬಾ ಕಾಪಾಡ್ತಾರೆ ಅಂದ್ರೆ ನಮ್ಮ ಮನೆಗೆ ಬೇಕಾದ ಸುಖ ಶಾಂತಿ ನೆಮ್ಮದಿ ಪ್ರತಿಯೊಂದನ್ನು ಕೊಡುವುದು ನಮ್ಮ ಮನೆ ದೇವರ ಜವಾಬ್ದಾರಿಯಾಗಿರುತ್ತೆ ನಾವು ಎಷ್ಟು ಎಷ್ಟು ಜಾಸ್ತಿ ಗೃಹ ದೇವತಾಭ್ಯೋ ನಮಃ ಅಂತ ನಾವು ಶರಣಾಗ್ತೀವೋ ಅಷ್ಟು ಅಷ್ಟು ನಮ್ಮನ್ನ ನಮ್ಮ ಗೃಹ ದೇವತೆ ಕಾಪಾಡ್ತಾರೆ ಅಂತ ಹೇಳಿ ಈ ಮಾಲಿಕೆನ್ ಮುಗಿಸ್ತಾ ಇದ್ದೀನಿ ಮುಂದೆ ಸಿಗ್ತೀನಿ ನಮಸ್ಕಾರ